ಬದಲಾವಣೆ ದಿನಪತ್ರಿಕೆ ಮತ್ತು ಅಕ್ಷರ ಟಿ ವಿ ಕನ್ನಡ ಸಾಹಿತ್ಯ ಅವಲೋಕನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ ಸಂಚಿಕೆ ಹದಿಮೂರರಲ್ಲಿ ಇವತ್ತು ಮೌನದೊಳಗಿನ ಮಾತು ಎನ್ನುವಂತಹ ಕವನ ಸಂಕಲನವನ್ನು ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ಕವನ ಸಂಕಲನದ ಲೇಖಕರು ಡಾಕ್ಟರ್ ಬಸವರಾಜ್ ಪೂಜಾರ್ ಅಂತೇಳಿ ಕೊಪ್ಪಳದ ಅಕ್ಷರ ಟಿ ವಿ ಬದಲಾವಣೆ ದಿನಪತ್ರಿಕೆಯ ಕೊಡುಗೆಯಾಗಿ ಸಾಹಿತ್ಯ ಅವಲೋಕನ ಅಂತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನನ್ನ ಅತ್ಯಂತ ಪ್ರೀತಿಯ ವಿದ್ಯಾರ್ಥಿ ಮಿತ್ರನಾಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಉಳ್ಳಂಥ ಸಾಹಿತ್ಯಿಕ ಆಸಕ್ತಿ ಇರತಕ್ಕಂಥ ವಿದ್ಯಾರ್ಥಿ ಮಿತ್ರ ಮಂಜುನಾಥ್ ಗೊಂಡ್ಬಾಳವರ ನೇತೃತ್ವದಲ್ಲಿ ನಡೀತಾ ಇದೆ ಬಹುಶಃ ರಾಜ್ಯದ ಯಾವ ಭಾಗದಲ್ಲಿಯೂ ಕೂಡ ಈ ರೀತಿಯ ಸಾಹಿತ್ಯ ಅವಲೋಕನದ ಪುಸ್ತಕಗಳ ಕುರಿತಂತೆ ವಿಮರ್ಶಾತ್ಮಕ ಮತ್ತು ಅಥವಾ ಅದರ ಮೀಮಾಂಸೆ ಕುರಿತಂತೆ ಮಾತನಾಡ್ತಕ್ಕಂಥ ವ್ಯವಸ್ಥೆ ಇಲ್ಲದೇ ಇದ್ದದ್ದು ನಾನು ಕಂಡಿದ್ದೇನೆ ಇಂಥ ಒಂದು ಸಾಹಿತ್ಯಿಕ ಪ್ರೇಮವನ್ನು ನನ್ನ ವಿದ್ಯಾರ್ಥಿ ಮಿತ್ರ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಭಾಳ ಸ್ವಾಗತಾರ್ಹ ಆಗಿರ್ತಕ್ಕಂಥದ್ದು ನನ್ನ ಕೃತಿ ಮೊದಲ ಕೃತಿಯಾಗಿರ್ತಕ್ಕಂಥ ಮೌನದೊಳಗಿನ ಮಾತು ಹನೇವನಗಳ ಸಂಕಲನ ಇದು ಈ ಸಂಕಲನವನ್ನು ಸಾಹಿತ್ಯ ಅವಲೋಕನಕ್ಕೆ ಮೊದಲನೇದಾಗಿ ಅವರು ಆಯ್ಕೆ ಮಾಡಿಕೊಂಡು ಇಲ್ಲಿಯ ರಾಮಣ್ಣ ಶಿಕ್ಷಕರು ಅಂತಕ್ಕಂಥವರು ಅದನ್ನು ಕುರಿತುಕೊಂಡು ಮಾತನಾಡಿದ್ದಾರೆ ನನ್ನ ಒಟ್ಟು ಐದು ಕೃತಿಗಳು ಪ್ರಕಟಣೆಗೆ ಸಿದ್ಧಗೊಂಡಿರ್ತಕ್ಕಂಥದ್ದಿದೆ ಮೌನದೊಳಗಿನ ಮಾತು ಅಂತಕ್ಕಂಥ ಅನಿಗವನಗಳ ಸಂಕಲನ ಹೊರಗೆ ಬರಬೇಕು ಆಯಿತು ಅಂತಂದರೆ ಅದಕ್ಕೆ ಇತ್ತೀಚಿನ ತಾಂತ್ರಿಕವಾಗಿರ್ತಕ್ಕಂಥ ಅತ್ಯಂತ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನದ ವಾಟ್ಸಪ್ ಮತ್ತು ಫೇಸ್ಬುಕ್ಗಳು ಕಾರಣ ಆಯಿತು ಆರಂಭದಲ್ಲಿ ಸಹಜವಾಗಿ ಮ ಮೌ ಮೌನದೊಳಗಿರ್ತಕ್ಕಂಥ ನನ್ನ ಅಂತರಂಗದ ಮಾತುಗಳನ್ನು ಸಾಲುಗಳಲ್ಲಿ ಹಿಡಿದಿಡೋದಕ್ಕೆ ನಾನು ಪ್ರಯತ್ನಪಟ್ಟೆ ಅದನ್ನು ಸಹಜವಾಗಿಯೇ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದಾಗೆ ಅದನ್ನು ಇಚ್ಛೆಪಟ್ಟಿರ್ತಕ್ಕಂಥವರು ಲೈಕ್ ಮತ್ತು ಕಮೆಂಟ್ಗಳನ್ನು ಕೊಡ್ತಾ ಹೋದರು ಮುಂದೆ ಅವರೇ ಸಲಹೆ ಸೂಚನೆಗಳನ್ನು ಕೊಡ್ತಾ ಹೋದರು ಆ ಹಿನ್ನೆಲೆಯಿಂದ ಇದು ಒಂದು ಸಂಗ್ರಹ ರೂಪದ ಹನಿಗಮನಗಳ ಕೃತಿಯಾಗಿ ಪ್ರಕಟಣೆಗೊಳ್ಳೋದಕ್ಕೆ ಯೋಗ್ಯತೆ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಹೋಗಿ ಅದರಲ್ಲಿ ನಾನಾ ವಿಧದ ಹನಿಗಮನಗಳ ಗೊಂಚಲ್ಗಳಿದ್ದಾವೆ ರಾಷ್ಟ್ರದ್ದು ಸಾಮಾಜಿಕ ಕಳಕಳಿ ಇದ್ದಾವೆ ರಾಜಕೀಯದ್ದು ಇದೆ ಅದರ ಜೊತೆಗೆ ಶೈಕ್ಷಣಿಕವಾಗಿದ್ದು ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಶೃಂಗಾರಮಯವಾಗಿರ್ತಕ್ಕಂಥ ಮಾತುಗಳು ಮತ್ತು ಸಾಲುಗಳು ಕೂಡ ಬಂದಿದ್ದಾವೆ ಅದು ಕೃತಿಯಾಗಿ ಹೊರಬರಲು ಪ್ರಕಟಣೆಗೊಳ್ಳಲು ಸಿದ್ಧಗೊಂಡಾಗ ನನ್ನದೇ ವಿದ್ಯಾರ್ಥಿ ಮಿತ್ರನಾಗಿರ್ತಕ್ಕಂಥ ಇಲ್ಲಿಯ ಕೊಪ್ಪಳದ ಐಶ್ವರ್ಯ ಪ್ರಿಂಟರ್ಸ್ನ ಮಾಲೀಕರಾಗಿರ್ತಕ್ಕಂಥ ಆನಂದ್ ಗೊಂಡಬಾಳ್ ಅಂತಕ್ಕಂಥ ನನ್ನ ಒಲುಮೆಯ ವಿದ್ಯಾರ್ಥಿ ಮಿತ್ರ ಸೊಗಸಾಗಿ ನಾನು ಇದನ್ನು ಕೃತಿ ರೂಪದಲ್ಲಿ ನಿಮ್ಮ ಕೈಗೆ ನಾನು ತಿಳ್ಕೊಂಡು ಒಪ್ಪಿಗೆ ಕೊಟ್ಟಾಗ ಆ ಪ್ರಕಟಣೆಗಾಗಿ ಅವರಿಗೆ ನಾನು ಒಪ್ಪಿಸಿದ್ದೇನೆ ಬಹುಶಃ ನನ್ನ ಅತ್ಯಂತ ಇಚ್ಛಿತ ಮತ್ತು ಭಾಳ ಇಷ್ಟಪಟ್ಟಿರ್ತಕ್ಕಂಥ ಮುಖಪುಟ ಒಳಪುಟ ಮತ್ತು ಅದರ ಬೆನ್ನುಡಿ ಮತ್ತು ಮುನ್ನುಡಿಗಳು ಕೂಡ ಭಾಳ ಸೊಗಸಾಗಿ ಬಂದಿದ್ದಾವೆ ಆ ಮುನ್ನುಡಿಯನ್ನು ನನ್ನದೇ ಸಾಹಿತ್ಯಿಕ ಮಿತ್ರನಾಗಿರ್ತಕ್ಕಂಥ ಕವಿ ವಿಮರ್ಶಕ ಡಾಕ್ಟರ್ ಜಾಜಿ ದೇವೇಂದ್ರ ಪ್ರವರು ಮುನ್ನುಡಿಯನ್ನು ಬರೆದಿದ್ದಾರೆ ಅದರ ಜೊತೆಗೆ ಅದರ ಬೆನ್ನುಡಿಯನ್ನು ನಾಡಿನ ಖ್ಯಾತ ವಿದ್ವಾಂಸರಾಗಿರ್ತಕ್ಕಂಥ ಪ್ರೊಫೆಸರ್ ಅಲ್ಲಂ ಪ್ರಭು ಬೆಟ್ಟದೂರ್ ಅವರು ಬರೆದು ನನಗೆ ಬೆನ್ನು ತಟ್ಟಿದ್ದಾರೆ ಬಹುಶಃ ನಾನು ಇದರೊಳಗಿನ ಕವಿತೆ ಮತ್ತು ಹನಿಗವನಗಳನ್ನು ನೋಡಲಾಗಿ ಇದು ಒಂದು ಸಾಹಿತ್ಯಿಕ ಕೃತಿಯಾಗಿ ಪ್ರಕಟಣೆಗೊಳ್ಳಲಿದೆ ಅಂತಕ್ಕಂಥ ನನ್ನ ಭಾವನೆ ಆರಂಭದಲ್ಲಿ ಇರಲೇ ಇಲ್ಲ ಅದು ಪ್ರಕಟಣೆ ಮುದ್ರಣಗೊಂಡು ಪ್ರಕಟಣೆಗೆ ಹೊರ ಬಂದಾಗ ನನಗೆ ಆಗಿರ್ತಕ್ಕಂಥ ಸಂತೋಷ ಬಹಳ ಸೊಗಸಾಗಿರ್ತಕ್ಕಂಥದ್ದು ಎಲ್ಲದಕ್ಕೂ ಮಿಗಿಲಾಗಿ ಈ ಕೃತಿಯನ್ನು ಸಾಹಿತ್ಯ ಅವಲೋಕನಕ್ಕೆ ಒಳಪಡಿಸಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಮಂಜುನಾಥ್ ಗೊಂಡಬಾಳ್ರವರು ಮಾಡ್ತಕ್ಕಂಥದ್ದಿದೆ ಮುದ್ರಣಗೊಂಡಿರ್ತಕ್ಕಂಥ ಕೃತಿ ಎಲ್ಲರ ಕೈ ಸೇರುವುದು ಭಾಳ ನಿಧಾನಗತಿಯ ಕಾರ್ಯ ಆಗ್ತಾಯಿದೆ ಆ ಹಿನ್ನೆಲೆ ನೋಡಿದಾಗೆ ಈ ತಂತ್ರಜ್ಞಾನದ ಮೂಲಕವಾಗಿ ಸಾಹಿತ್ಯ ಅವಲೋಕನ ಭಾಳ ವೇಗವಾಗಿ ಓದುಗರನ್ನು ಆತ್ಮೀಯರನ್ನು ಮತ್ತು ಬೆನ್ನು ತಟ್ಟುವ ಹಿರಿಯರನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಅಮೋಘವಾಗಿ ಇಲ್ಲಿನ ಅಕ್ಷರ ಟಿ ವಿ ಬದಲಾವಣೆಯ ದಿನಪತ್ರಿಕೆ ಮಾಡ್ತಾ ಇದೆ ಸಾಹಿತ್ಯದ ಎಲ್ಲ ಅಭಿಮಾನಿಗಳು ಮತ್ತು ಸಾಹಿತ್ಯಾಸಕ್ತರು ಹಾಗೂ ಸಾಹಿತಿಗಳು ಅವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಈ ನಿಟ್ಟಿನಲ್ಲಿ ಸಾಹಿತ್ಯ ಕೃತಿಗಳನ್ನು ಪರಿಚಯಿಸ್ತಕ್ಕಂಥ ಕೆಲಸಕ್ಕೆ ಅವರು ಕೈ ಹಾಕಿರ್ತಕ್ಕಂಥದ್ದು ಭಾಳ ಅಭಿನಂದನೀಯ ನಾವೆಲ್ಲರೂ ಆತನಿಗೆ ಪ್ರೋತ್ಸಾಹದಾಯಕವಾಗಿ ನಾವು ನಿಲ್ಲಬೇಕು ಅಂತಕ್ಕಂಥ ಮಾತು ನನಗೆ ಅನ್ನಿಸ್ತಾ ಇದೆ ಡಾಕ್ಟರ್ ಬಸವರಾಜ್ ಪೂಜಾರವರು ಸುಮಾರು ಎರಡೂವರೆ ದಶಕಕ್ಕೂ ಹೆಚ್ಚು ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಕೊಪ್ಪಳದ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿ ಶ್ರೀ ವಿಶಿದ್ದೇಶ್ವರ ಪದವಿ ಕಾಲೇಜಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡತಕ್ಕಂಥವ್ರು ಇವರು ಕೊಪ್ಪಳ ಜಿಲ್ಲೆಯ ಕೋಮು ಸೌಹಾರ್ದತಾ ತಾಣಗಳು ಅನ್ನುವಂತಹ ವಿಷಯಕ್ಕೆ ಪ್ರಬಂಧಕ್ಕೆ ಅವರಿಗೆ ಪಿ ಎಚ್ ಡಿ ಪದವಿ ಕೂಡ ಸಿಕ್ಕಿದೆ ಅವರ ಇನ್ನು ಒಂದು ಕೃತಿ ಕೊಪ್ಪಳ ಜಿಲ್ಲೆಯ ಪಾರಂಪರಿಕ ಜನಪದೀಯ ಔಷಧಿಗಳು ಅಂಥೇಳಿ ಒಬ್ಬ ಒಳ್ಳೆಯ ಸೃಜನಶೀಲ ಬರಹಗಾರರು ಮತ್ತು ಈ ಭಾಗದ ಅತ್ಯಂತ ಹೆಚ್ಚು ಶಿಷ್ಯ ಸಮುದಾಯವನ್ನು ಹೊಂದಿದಂತಹ ಡಾಕ್ಟರ್ ಬಸವರಾಜ ಪೂಜಾರ್ ಸರ್ ಅವರು ಇಲ್ಲಿ ಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ಚುಟುಕುಗಳನ್ನು ಒಳಗೊಂಡಂಥ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ನೀಳಗವಿತೆಗಳನ್ನು ಹೊಂದಿದಂಥ ಈ ಪುಸ್ತಕ ಬಹುತೇಕ ಎಲ್ಲ ವಿಷಯಗಳ ಮೇಲೆ ಬೆಳಕು ಚೆಲ್ಲುವಂಥದ್ದು ಇಲ್ಲಿ ಅವರದು ಮೊದಲನೇ ಒಂದು ಕವಿತೆ ಜೈಕಾರ ಅಂಥೇಳಿ ಜೈಕಾರದಲ್ಲಿ ಗವಿಮಠದ ಗಂಗಾಳ ಬಾನಂಗಳದಿ ಜೈಂಕಾರ ಶ್ರೀಮಠದ ಸಿಂಗಾರ ಸುವಿಚಾರ್ಯ ಆಚಾರ ಅಂಥೇಳಿ ಆಕಾರ ನಿರಾಕಾರ ಜಾತ್ರೆಯದೆ ಜೈಕಾರ ಅಂಥೇಳಿ ಇಲ್ಲಿ ಗವಿಮಠದ ಜಾತ್ರೆಯನ್ನು ಕುರಿತು ಮತ್ತು ಗವಿಮಠದ ಶ್ರೇಷ್ಠತೆಯನ್ನು ಕುರಿತು ಭಾಳ ಚೆನ್ನಾಗಿ ಅವರು ಈ ಕವಿತೆಯಲ್ಲಿ ಅವರು ಮಾತಾಡ್ತಾರೆ ಗವಿಮಠ ಈ ಭಾಗದ ಭಾಳ ಪ್ರಸಿದ್ಧಿಯಾದಂಥ ಮಠ ಅದು ಪೂಜ್ಯರಾದಂಥ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಬಹಳ ವಿಶೇಷವಾಗಿ ಜಾತ್ರೆ ಇಲ್ಲಿ ಜರುಗುತ್ತೆ ತಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಅದನ್ನು ಆ ಜಾತ್ರೆಯ ಸಂದರ್ಭದಲ್ಲಿ ಅನೇಕರು ಭಾಳ ದೊಡ್ಡ ದೊಡ್ಡ ಮುತ್ಸದ್ದಿಗಳನ್ನು ಅನೇಕ ಸಮಾಜ ಸುಧಾರಕರನ್ನು ಇಲ್ಲಿ ಆ ಸಂದರ್ಭದಲ್ಲಿ ಕರೆದು ಜಾತ್ರೆಯನ್ನು ಉದ್ಘಾಟನೆ ಮಾಡಿದ್ದು ಉಂಟು ಹಾಗಾಗಿ ಗವಿಮಠದ ಮಹತ್ವ ತಮಗೆಲ್ಲರಿಗೂ ಗೊತ್ತಿದೆ ಅಂತ ಗವಿಮಠವನ್ನು ಬಹಳ ಭಕ್ತಿಯಿಂದ ಅವರು ಇಲ್ಲಿ ನೆನಪು ಮಾಡಿಕೊಳ್ತಾರೆ ಗವಿಮಠದ ಗಂಗಾಳ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ದಾಸೋಹಕ್ಕೆ ಬಹಳ ಹೆಸರುವಾಸಿಯಾದದ್ದು ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಲ್ಲಿ ಉಚಿತವಾಗಿ ಪ್ರಸಾದವನ್ನು ನೀಡ್ತಾ ಶಿಕ್ಷಣವನ್ನು ನೀಡ್ತಾ ಅರಿವನ್ನು ನೀಡ್ತಾ ಮಠ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ತುಂಬ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಂತಹ ಒಂದು ವಿಶೇಷವಾದಂಥ ಮಠ ಅಂತ ನಾನು ಅಂದ್ಕೊಳ್ತೇನೆ ಇಲ್ಲಿ ಜಾತ್ರೆ ಬಹಳ ವಿಶೇಷವಾದಂಥದ್ದು ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಭಕ್ತರು ಗವಿಶಿದ್ದೇಶ್ವರನ ಜಾತ್ರೆಯ ಸಂದರ್ಭದಲ್ಲಿ ಅಂದರೆ ರಥೋತ್ಸವದ ಸಂದರ್ಭದಲ್ಲಿ ಅಂತ ಅನ್ನುವುದು ಬಹಳ ವಿಶೇಷವಾದದ್ದು ನಿಟ್ಟಿನಲ್ಲಿ ಇಲ್ಲಿ ಬಸವರಾಜ್ ಪೂಜಾರ್ ಸರ್ ಅವರು ಗವಿಮಠದ ಹೆಗ್ಗಳಿಕೆಯನ್ನು ಅಲ್ಲಿ ನಡೀತಕ್ಕಂಥ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ತಮ್ಮ ಕವಿತೆಯುದ್ಧಕ್ಕೂ ಪ್ರತಿಪಾದನೆ ಮಾಡ್ಯಾರ ಹಾಗೆಯೇ ನಾಡು ಅಂತ ಅಂದರೆ ಇಲ್ಲಿ ಗಡಿಗಳನ್ನು ಕುರಿತಾಗಿ ಭಾಷೆಗಳನ್ನು ಕುರಿತಾಗಿ ಇರತಕ್ಕಂಥ ಅನೇಕ ವ್ಯತ್ಯಾಸಗಳನ್ನು ಅವರು ಗಮನಿಸಿ ಈ ನಾಡು ನುಡಿ ಬಗ್ಗೆ ಕೆಲವು ವಿಚಾರಗಳನ್ನು ಬರೀತಾರೆ ಅವರು ನುಡಿ ಧೀರರು ನಡೆದಾಡಿದ ನಾಡು ಕರುನಾಡು ಪಂಪ ಬಸವ ಅಲ್ಲಮ್ಮ ಹರಿಹರ ರಾಘವಾಂಕ ದತ್ತಾತ್ರೇಯ ಅನೇಕರು ಎಲ್ಲರೂ ಕಷ್ಟಪಟ್ಟು ಈ ಕನ್ನಡ ಭಾಷೆಗೆ ಪೆಟ್ಟು ಹಾಕಿ ಅದನ್ನು ಪಟ್ಟಕ್ಕೇರಿಸಿದಂಥ ನಾಡಿಗೆ ಒಂದು ಕಡೆ ಆಂಧ್ರದವರು ಇನ್ನೊಂದು ಕಡೆ ತಮಿಳ್ನಾಡು ಇನ್ನೊಂದು ಕಡೆ ಕೇರಳದ ಸಮಸ್ಯೆ ಇಂತಹ ಗಡಿ ಭಾಗದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಕುರಿತು ಈ ನಾಡನ್ನು ನಾವು ರಕ್ಷಿಸಿಕೊಳ್ಳಬೇಕಾಗಿದೆ ಅನ್ನುವಂತಹ ವಿಚಾರವನ್ನು ಇಲ್ಲಿ ಶ್ರೀಯುತ ಬಸವರಾಜ್ ಸರ್ ಅವರು ಭಾಳಷ್ಟು ಸೂಕ್ಷ್ಮವಾಗಿ ಓದುಗರನ್ನು ಅವರು ಎಚ್ಚರಿಸ್ತಾರೆ ಹಾಗೆಯೇ ಇಲ್ಲಿ ಶಿಕ್ಷಣದ ಬಗ್ಗೆ ಮಾತನಾಡ್ತಾರೆ ಅವರು ಅಂದರೆ ಶಿಕ್ಷಣ ಇವತ್ತು ಎಷ್ಟು ಮಟ್ಟಿಗೆ ಖಾಸಗೀಕರಣ ಆಗಿದೆ ಶಿಕ್ಷಣ ಇವತ್ತು ಎಷ್ಟು ಮಟ್ಟಿಗೆ ವ್ಯಾಪಾರೀಕರಣ ಆಗಿದೆ ಶಿಕ್ಷಣ ಅನ್ನುವಂಥದ್ದು ಇವತ್ತು ಒಂದು ಬಂಡವಾಳ ಹಾಕಿ ಒಂದು ಉದ್ಯಮವನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಬಹಳ ಚೆನ್ನಾಗಿ ಅವರು ಮಾತನಾಡ್ತಾರೆ ಇಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಇವತ್ತು ಖಾಸಗೀಕರಣ ಆಗಿ ಶೈಕ್ಷಣಿಕ ವ್ಯವಸ್ಥೆ ಎಷ್ಟು ಮಾರಾಟಕ್ಕಿದೆ ಅನ್ನುವಂಥದ್ರ ಬಗ್ಗೆ ಬಹಳ ಸಾತ್ವಿಕ ಸಿಟ್ಟಿನಿಂದ ಅವರು ಬರೀತಾರೆ ಇದನ್ನು ಕೂಡ ನಾವೆಲ್ಲ ಗಮನಿಸಬೇಕು ಖಾಸಗೀಕರಣ ಪ್ರಜಾಪ್ರಭುತ್ವಕ್ಕೆ ಭಾಳಷ್ಟು ಆತಂಕಕಾರಿಯಾದಂಥ ವಿಷಯ ಸೊ ಅಂಥದ್ದನ್ನು ನಾವೆಲ್ಲ ಗಮನಿಸಿ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಭಾಳಷ್ಟು ಸುಲಭವಾಗಿ ಶಿಕ್ಷಣ ಅದು ತಾರತಮ್ಯವನ್ನು ಸೃಷ್ಟಿ ಮಾಡಬಾರದು ಅಸಮಾನತೆಯನ್ನು ಸೃಷ್ಟಿ ಮಾಡಬಾರ್ದು ಅನ್ನುವಂಥದ್ದು ಇಲ್ಲಿ ಲೇಖಕರ ಅಭಿಪ್ರಾಯ ಹೌದು ಖಂಡಿತ ಆ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಸರಿಸಮಾನವಾದಂಥ ಶಿಕ್ಷಣ ಸಿಗಬೇಕನ್ನುವಂಥದ್ದನ್ನು ನಾವೆಲ್ಲರೂ ಆಲೋಚನೆ ಮಾಡಬೇಕಾದಂಥ ಇವತ್ತು ಸ್ಥಿತಿ ಇದೆ ಅದೇ ರೀತಿ ಇಲ್ಲೊಂದು ಮತ್ತೆ ಇನ್ನೊಂದು ಚುಟುಕಿದೆ ಕನಿಕರಿಸುವಂಥ ಉದುರಿಸಿ ಹೊರಡೋ ನಾಲ್ಕು ಹನಿಗಳನ್ನು ನೀ ಹಸಿರಾಗಿ ಉಸಿರಾಡುವೆನಾ ನಿನ್ನ ಹಾದಿ ಕಾದು ಕನಿಕರದಿ ಕೋರುತ್ತಿರುವೆ ಕಾಡದೆಯೇ ಕನಿಕರಿಸು ಆಕಾಶದಿ ಆಕಾಶದ ಅನಿರಾಯ ಅಂದರೆ ಇಲ್ಲಿ ಮಳೆರಾಯನನ್ನು ಕುರಿತು ವಿನಂತಿ ಮಾಡಿಕೊಳ್ತಾರೆ ಹಾಗೆ ಪ್ರಕೃತಿ ಪ್ರೀತಿಯನ್ನು ಕೂಡ ಅವರು ಮೆರೀತಾರೆ ಹಾಗೆ ನೀ ಋಣ ಅಂತ ಇದೆ ಕವಿಯ ಮನ ಕಣ್ ಕಣ್ಗಳ ಕಣ ಬೇಕಿಲ್ಲ ಕಾಂಚಾಣದ ಜನ ಜನ ತೀರಿಸಬೇಕಷ್ಟೇ ಅದು ಸಮಾಜದ ಋಣ ಇದು ಎಲ್ಲರಿಗೂ ಇರಬೇಕು ಸಮಾಜದ ಋಣವನ್ನು ತೀರಿಸುವಂತಹ ಮನೋಭಾವ ಪ್ರತಿಯೊಬ್ಬರಿಗೂ ಇರಬೇಕು ಅನ್ನುವಂಥದ್ದು ಇದು ಲೇಖಕರ ಬಹಳ ದೊಡ್ಡ ಜವಾಬ್ದಾರಿ ಅಂತ ಕೂಡ ನಾನು ಅಂದ್ಕೊಳ್ತೇನೆ ಅಂಥದ್ದೊಂದು ಋಣವನ್ನು ತೀರಿಸುವಂತಹ ಸಮಾಜದ ಆಗು ಹೋಗುಗಳನ್ನು ತಿದ್ದುವಂತಹ ಸಮಾಜವನ್ನು ಸುಧಾರಿಸುವಂತಹ ಲೇಖನಿ ಪ್ರತಿಯೊಬ್ಬರು ಲೇಖನಿಯು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಲೇಖನಿ ಆ ನಿಟ್ಟಿನಲ್ಲಿ ಬರವಣಿಗೆಯನ್ನು ಅದು ಆ ಕೃಷಿಯನ್ನ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಮುಖ್ಯವಾದಂಥದ್ದು ಇನ್ನೊಂದು ಇಲ್ಲಿ ತೃಣ ಅಂತ ಒಂದು ಅಂದರೆ ಸಾಮಾಜಿಕ ಮೌಲ್ಯಗಳನ್ನು ಕುರಿತು ಭಾಳ ಚೆನ್ನಾಗಿ ಮಾತಾಡ್ತಾರೆ ಇಲ್ಲಿ ಅವರು ನೀವು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮೌಲ್ಯಗಳು ಆದರ್ಶಗಳು ಕುಸಿದು ಹೋಗಿವೆ ಅಂತ ಆದರ್ಶಗಳನ್ನು ನಾವು ಕಾಣಬೇಕಾದರೆ ಮೌಲ್ಯಗಳನ್ನು ನಾವು ಕಾಣಬೇಕಾದ್ರೆ ಬಹಳಷ್ಟು ಕಷ್ಟಪಡಬೇಕಾದಂಥ ಸಂದರ್ಭ ಇದೆ ಆ ಆ ನಿಟ್ಟಿನಲ್ಲಿ ಸಮಾಜವನ್ನು ಬಹಳಷ್ಟು ಸುಧಾರಿಸಬೇಕಾಗಿದೆ ಹಾಗೆಯೇ ಇಲ್ಲಿ ಅವರು ಬಸವರಾಜ್ ಸರ್ ಅವರು ಮಾತನಾಡ್ತಾರೆ ಕಳೆದುಕೊಂಡಿದೆ ಆಣೆ ಪ್ರಮಾಣ ಯಾವತ್ತೋ ಆಣೆ ಮಾಡೋದಂದ್ರೆ ಒಂದು ಬದ್ಧತೆಯನ್ನು ತೋರಿಸುವಂಥದ್ದು ಸತ್ಯದ ಪರವಾಗಿ ನಿಲ್ಲುವಂಥದ್ದು ಅದು ಏನೇ ಬರಲಿ ಅದು ಆಣೆ ಮಾಡೋದಂತಂದ್ರೆ ಅಕ್ಷರಶಃ ಅವರು ಆಡಿದ ಮಾತಿಗೆ ಬದ್ಧರಾಗಿರುವಂಥದ್ದಕ್ಕೆ ಆಣೆ ಪ್ರಮಾಣ ಅಂತ ಹೇಳ್ತಾರೆ ಅದೊಂದು ನಂಬಿಕೆ ಅಷ್ಟೇ ತನ್ನ ಪ್ರಮಾಣ ಮಾಡಿಟ್ಟರು ದೂರ್ತರು ಇದನ್ನು ತೃಣಕ್ಕೆ ಸಮಾನ ಅಂತ ತೀರಾ ಕನಿಷ್ಠವನ್ನು ಮಾಡಿಬಿಟ್ರು ಅಂತ ಹೇಳಿ ಆಣೆ ಪ್ರಮಾಣ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಏನೇನೋ ಆಣೆ ಮಾಡ್ತಾರೆ ಪ್ರಮಾಣ ಮಾಡ್ತಾರೆ ನಾನು ಹೀಗೆ ಇರ್ತೀನಿ ನಾನು ಹೀಗೆ ಮಾಡ್ತೀನಿ ನಿಮ್ಮೆಲ್ಲ ಬೇಕು ಬೇಡಿಕೆಗಳನ್ನು ಭಾಳಷ್ಟು ಸುಲಭವಾಗಿ ಈಡೇರಿಸಿ ಬಿಡ್ತೇನೆ ಅಂತೇಳಿ ಏನೇನ ಏನೆಲ್ಲ ಭರವಸೆಗಳನ್ನು ಕೊಡ್ತಾರೆ ಏನೆಲ್ಲ ಆಣೆ ಪ್ರಮಾಣಗಳನ್ನು ಮಾಡ್ತಾರೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಆದರೆ ಅವುಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ಅವುಗಳನ್ನು ಅತ್ಯಂತ ತೃಣ ಸಮಾನಕ್ಕೆ ನಿಲ್ಲಿಸುವ ಹಾಗೆ ಇಲ್ಲಿ ನಡವಳಿಕೆಗಳನ್ನು ಅವರು ಸಾಮಾಜಿಕವಾಗಿ ತೋರ್ತಾರ ಅನ್ನುವಂಥದ್ದು ಬಹಳ ದುರದೃಷ್ಟಕರ ಸಂಗತಿ ಅಂತೇಳಿ ಲೇಖಕರು ಮಾತನಾಡ್ತಾರೆ ಅದೇ ರೀತಿ ಇನ್ನೊಂದು ಇಲ್ಲಿ ನಾನು ಹೆಸರಿಸಬಹುದಾದಂಥ ಒಂದು ಕನ್ಯಾಕುಮಾರ ಅಂತ ಮುನಿಸು ಮುರಿದು ಬಾರೋ ಮಳೆರಾಯ ಮತ್ತು ಮಳೆರಾಯನ ಬಗ್ಗೆ ಬರೀತಾರೆ ಆಗಲೇ ಹೇಳಿದೆ ನಾನು ಪ್ರಕೃತಿ ಪ್ರೀತಿಯ ಬಗ್ಗೆ ಇಲ್ಲಿ ಅನೇಕ ಕವಿತೆಗಳಿವೆ ಪ್ರಕೃತಿ ಬಹಳ ಮುಖ್ಯ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಬಂಧ ಬಹಳ ವಿಶೇಷವಾದಂಥದ್ದು ಹಾಗಾಗಿ ಇಲ್ಲಿ ಕನ್ನಡ ಪ್ರೊಫೆಸರ್ ಇಲ್ಲಿ ಸರ್ ಹಾಗಾಗಿ ಅವರು ಪ್ರಕೃತಿ ಪ್ರೀತಿಯ ಬಗ್ಗೆ ವಿಶೇಷವಾದಂಥ ಒಲವು ಪ್ರೀತಿ ಇರೋದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಅವರು ಚುಟುಕುಗಳನ್ನು ಕವಿತೆಗಳನ್ನು ಈ ಕವನ ಸಂಕಲನದಲ್ಲಿ ಅವರು ಬರೆದಿದ್ದಾರೆ ಮುನಿಸು ಯಾಕೆ ನೀನು ಸಿಟ್ಟಾಗ್ತಿ ನಮ್ಮ ಮೇಲೆ ಆ ಎಲ್ಲ ಸಿಟ್ಟನ್ನು ಬದಿಗಿರಿಸಿ ಬಾರೋ ಮಳೆರಾಯ ಮತ್ತೆ ಇನ್ನೊಂದು ರೊಕ್ಕ ಅಂತ ಅವ್ರದ್ದು ಒಂದು ಕವಿತೆ ಜಾಗತೀಕರಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಾಗತೀಕರಣ ನಮ್ಮನ್ನು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸುತ್ತೆ ನಮ್ಮ ತನವನ್ನು ಕಳ್ಕೊಂಡು ಮೂಲ ಸಂಸ್ಕೃತಿಯಿಂದ ನಾವು ಮಾಯ ಆಗಿ ಇವತ್ತು ಜಾಗತೀಕರಣದ ಹಿನ್ನೆಲೆಯಲ್ಲಿ ಏನೆಲ್ಲ ನಾವು ಪಶ್ಚಾತ್ತಾಪ ಮನುಷ್ಯ ಪಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಅಮೇರಿಕದಂತಹ ಒಂದು ರಾಷ್ಟ್ರಕ್ಕೆ ಹೋಲಿಸಿ ಬರೀತಾರೆ ಅರೆ ಅಕ್ಕ ಅಮೇರಿಕದ ಅಕ್ಕ ನಿನ್ನ ನಿನ್ನಲ್ಲಿರುವುದು ಬರೀ ರೊಕ್ಕ ಅಂತೇಳಿ ಹ್ಞೂ ಬರೀ ದುಡ್ಡು ಮಾಡಬೇಕು ಅನ್ನುವಂಥದ್ದು ವ್ಯಾಪಾರ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ದೇಶ ದೇಶಗಳ ನಡುವೆ ನಡೀತಕ್ಕಂಥ ಒಪ್ಪಂದಗಳಾಗಲಿ ಮತ್ತೊಂದಾಗಲಿ ಇವೆಲ್ಲವೂ ಕೂಡ ವ್ಯಾಪಾರದ ದೃಷ್ಟಿಯಲ್ಲಿ ಲಾಭದ ದೃಷ್ಟಿಯಲ್ಲಿಯೇ ಹೀಗಾದರೆ ಹೇಗೆ ಅಂತೇಳಿ ಜಾಗತೀಕರಣ ಇವತ್ತು ಬಹಳಷ್ಟು ಇಡೀ ಜಗತ್ತೇ ಒಂದು ಅತ್ಯಂತ ಸಣ್ಣ ಹಳ್ಳಿಯಾಗಿರುವಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಸಾಕಷ್ಟು ಇವತ್ತು ವಿಷಯಗಳನ್ನ ಸಂಗತಿಗಳನ್ನ ಇವತ್ತು ಕ್ಷಣಾರ್ಧದಲ್ಲಿಯೇ ಒಂದು ಐದು ಹತ್ತು ನಿಮಿಷಗಳಲ್ಲಿಯೇ ಅಷ್ಟರ ಮಟ್ಟಿಗೆ ಇವತ್ತು ಪ್ರಭಾವಿ ಮಾಧ್ಯಮಗಳಿವೆ ಅಷ್ಟರ ಮಟ್ಟಿಗೆ ಇವತ್ತು ಜಾಗತೀಕರಣ ವ್ಯಾಪಕವಾಗಿ ತನ್ನ ಕಬಂಧ ಭಾವಗಳನ್ನು ಚಾಚಿಕೊಂಡಿದೆ ಆ ನಿಟ್ಟಿನಲ್ಲಿ ಅವರು ಬಹಳ ಸೂಕ್ಷ್ಮವಾಗಿ ಜಾಗತೀಕರಣದ ವಿಚಾರಗಳನ್ನು ಇಟ್ಟುಕೊಂಡು ಅದು ಬರೀ ರೊಕ್ಕ ಅಮೇರಿಕದಂಥ ರಾಷ್ಟ್ರಗಳನ್ನು ನಾವು ನಂಬಿಕೊಂಡು ಕೂತ್ರೆ ಅಲ್ಲಿ ನಡೆಯುವಂಥ ಪ್ರತಿಯೊಂದು ವ್ಯವಹಾರವೂ ಕೂಡ ಲಾಭದಾಯಕವಾಗಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಥದ್ದೇ ಇರ್ತತಿ ಅನ್ನುವಂಥದ್ದನ್ನು ಅದಕ್ಕೆ ನಮ್ಮತನವನ್ನು ನಾವು ಬಿಟ್ಟುಕೊಡಬಾರದು ಇಲ್ಲಿ ಶಿಕ್ಷಣವನ್ನು ಕುರಿತು ಅಕ್ಷರಗಳ ಮಹತ್ವವನ್ನು ಕುರಿತು ಭಾಳ ಚೆನ್ನಾಗಿ ಅವರು ಸಣ್ಣ ಸಾಲುಗಳೇ ಎರಡು ಮೂರು ಸಾಲುಗಳಲ್ಲಿ ಭಾಳ ಚೆನ್ನಾಗಿ ಬರೀತಾರೆ ಅವರು ಶಿಕ್ಷಣ ಇಟ್ ಇಸ್ ಅನ್ ಎ ಸ್ಟ್ರಾಂಗ್ ವೆಪನ್ ಅಂತ ಹೇಳ್ತಾರೆ ನೆಲ್ಸನ್ ಮಂಡೆಲ ಅವರು ಎಜುಕೇಷನ್ ಇಸ್ ದ ಸ್ಟ್ರಾಂಗ್ ವೆಪನ್ ಇಡೀ ಜಗತ್ತನ್ನು ಇಡೀ ದೇಶವನ್ನು ಬದಲಾಯಿಸಬಲ್ಲಂತ ಭಾಳ ದೊಡ್ಡ ಅಸ್ತ್ರ ಅಂತ ಹೇಳಿದರೆ ಟು ಚೇಂಜ್ ಸಮ್ಥಿಂಗ್ ಅಂತ ಹೇಳ್ತೀವಿ ಏನಾದರೂ ಬದಲಾವಣೆ ಆಗಬೇಕು ಅನ್ನುವಂಥದ್ದಾಗಲಿ ಜಗತ್ತನ್ನು ಬದಲಾಯಿಸಬಲ್ಲಂಥ ಒಂದು ಸದುದ್ದೇಶ ಹೊಂದಿರಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಅಕ್ಷರಗಳು ಬಹಳ ಮುಖ್ಯ ಅಕ್ಷರಗಳ ಶಕ್ತಿಯೇ ಇಲ್ಲಿ ಶಿಕ್ಷಣ ಅಂತಹ ಶಿಕ್ಷಣವನ್ನು ಕುರಿತು ಅವ್ರು ಬಹಳ ಚೆನ್ನಾಗಿ ಬರೀತಾರೆ ನಿಮ್ಮ ಅಕ್ಷರಗಳ ಹಾದಿಯೇ ನಮ್ಮ ಬದುಕಿಗೆ ದೀಪವಾಗಿದೆ ಅಂತ ದೀಪ ಅಂತ ಹೇಳಿದರೆ ಅದು ಒಂದು ಪ್ರಗತಿಯ ಸಂಕೇತ ಕತ್ತಲನ್ನು ಒಡೆದೋಡಿಸಿ ಬೆಳಕಿನ ಕಡೆಗೆ ನಮ್ಮನ್ನು ಕರೆದೊಯ್ಯುವಂಥ ಒಂದು ದೀವಿಗೆ ಅದು ಹಾಗಾಗಿ ಅಕ್ಷರಗಳ ಹಾದಿ ಇದೆಯಲ್ಲ ಅದು ನಮ್ಮ ಬದುಕಿಗೆ ದೀಪ ಆಗಿದೆ ಅಂತ ನಮಗೆ ಸದಾ ಸರಿಯಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಸನ್ಮಾರ್ಗದಲ್ಲಿ ನಡಿಲಿಕ್ಕೆ ಅದು ನಮಗೆ ಸಹಾಯವಾಗಿದೆ ಅಂತ ಬರೀತಾರೆ ಹಾಗಾಗಿ ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಅಕ್ಷರ ಅನ್ನುವಂಥದ್ದು ಭಾಳ ದೊಡ್ಡ ಅಸ್ತ್ರ ಅದನ್ನು ನಾವು ಎಲ್ಲರೂ ಕೂಡ ಪಡ್ಕೋಬೇಕು ಅನ್ನುವಂಥದ್ದು ಭಾಳ ಮುಖ್ಯ ಆಮೇಲೆ ಕೂಡಿ ಬಾಳಿದರೆ ಸ್ವರ್ಗ ಸುಖವಂತೆ ಕೂಡಿ ಸಲ ಅರಿಯದವರು ಎಲ್ಲವನ್ನು ಕಳ್ಕೊಳ್ತಾರ ಕೂಡಿ ಬದುಕದೇ ಇರ್ ಇರ್ತಕ್ಕಂಥವ್ರು ಅಂದ್ರೆ ಇಲ್ಲಿ ಒಂದು ಶಕ್ತಿ ಎಲ್ಲರೂ ಕೂಡಿಕೊಂಡಿದ್ದಾಗ ಸಮಾನವಾದಂತಹ ಆಶಯಗಳನ್ನು ಒಳಕೊಂಡು ಒಳಗೊಂಡು ಒಂದಷ್ಟು ಕೈಗಳು ಕೂಡಿದರೆ ಬೇಕಾದ್ದನ್ನು ನಾವು ಸಾಧಿಸಬಹುದು ಅಂತ ಹೇಳಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೂಡ ಭಿನ್ನಾಭಿಪ್ರಾಯಗಳನ್ನು ತೋರ್ತಾ ನಾವು ಬಿಡಿ ಬಿಡಿಯಾದರೆ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೇವೆ ಹಾಗಾಗಿ ಇಲ್ಲಿ ನಾವು ಎಲ್ಲರೂ ಕೂಡಬೇಕು ಎಲ್ಲರೂ ಕೂಡಿ ಬಾಳಿದರೆ ಅದಕ್ಕೊಂದು ಸ್ವರ್ಗ ಸುಖವೇ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದನ್ನು ಅದಕ್ಕೆ ಅವರಿಲ್ಲಿ ನಾವೆಲ್ಲರೂ ನಾವೆಲ್ಲರೂ ಕೂಡ ಕೂಡಿ ಬಾಳಬೇಕು ಕೂಡಿ ಬದುಕಬೇಕು ಅನ್ನುವಂಥದ್ದು ಎಲ್ಲರೂ ಕೂಡಿ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಸಣ್ಣ ಸಾಲುಗಳಲ್ಲೇ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ಅವರು ಹಾಗೆ ಇಲ್ಲಿ ಇನ್ನೊಂದು ಒಂದು ಚುಟುಕಿದೆ ಅಪ್ಪನಾಗುವಂಥ ಅಪ್ಪನಾಗುವಂಥ ಈ ಯಾಕಿದು ವಿಶೇಷ ಅಂತ ನಾನು ಅಂದ್ಕೊಳ್ತೇನೆ ಅಂತ ಹೇಳಿದರೆ ಮಕ್ಕಳಿಗೆ ಮಕ್ಕಳನ್ನು ಜವಾಬ್ದಾರಿಯುತವಾಗಿ ನಾಗರಿಕರನ್ನಾಗಿ ಮಾಡೋದಾಗಲಿ ಅಥವಾ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಾಗಲಿ ಅಪ್ಪನೇ ಭಾಳ ಮುಖ್ಯವಾಗಿ ಜವಾಬ್ದಾರಿ ಸ್ಥಾನದಲ್ಲಿ ನಿಲ್ಲುವಂಥದ್ದು ಅಂದರೆ ಮಕ್ಕಳ ಎಲ್ಲ ಬೇಕು ಬೇಡಿಕೆಗಳನ್ನು ಭಾಳ ಹತ್ತಿರದಿಂದ ಸಮೀಪದಿಂದ ಸೂಕ್ಷ್ಮವಾಗಿ ಗಮನಿಸಬಲ್ಲಂತಹ ಜವಾಬ್ದಾರಿ ಸ್ಥಾನದಲ್ಲಿರೋರು ಅಪ್ಪ ಅಂತೇಳಿ ಹಾಗಾಗಿ ಅವರು ಭಾಳ ಸೂಕ್ಷ್ಮವಾಗಿ ತುಂಬ ಮಾರ್ಮಿಕವಾಗಿ ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ದರ್ಪದಿ ತೋರುವಂತಹ ದರ್ಪವನ್ನು ಅಹಂಕಾರವನ್ನು ತೋರಿಸುವಂಥ ದೊರೆಯಾಗಬೇಡ ನೀನು ದರೆಯೂ ದೂರುವುದು ದುಷ್ಟನೆಂದು ನಿನ್ನನ್ನು ಬರೀ ಇಲ್ಲಿ ಜನ ಅಹಂಕಾರದಿಂದ ವರ್ತಿಸಿದರೆ ನೀನು ಬರೀ ಜನ ದೂರದಿಲ್ಲ ನಿನ್ನನ್ನು ಆದರೆ ಕೆಳಗಿರ್ತಕ್ಕಂಥ ಭೂಮಿ ದರೆಯೂ ಕೂಡ ನಿನ್ನನ್ನು ಅಹಂಕಾರ ನಿನ್ನನ್ನು ಅಹಂಕಾರಿ ನಿನ್ನನ್ನು ದುಷ್ಟ ಅಂತ ಜರಿತೈತಿ ಅಂತೇಳಿ ಹಾಗಾಗಿ ನೀನು ಎಂಥವನಾಗಬೇಕು ಅಪ್ಪನಂತಾಗಬೇಕು ಅಂತ ದೊರೆ ಏನೆಲ್ಲ ನೀನು ಅಧಿಕಾರವನ್ನು ನಿನ್ನಲ್ಲಿ ಇಟ್ಟುಕೊಂಡರೂ ಕೂಡ ನೀನು ಏನೇ ರಾಜನಾಗಿರು ನೀನು ಏನೇ ಅಧಿಕಾರವನ್ನು ಇಟ್ಕೊಂಡಿರು ಎಂಥದ್ದೇ ನಿನ್ನಲ್ಲಿ ಒಂದು ಶಕ್ತಿ ಇದ್ದರೂ ಕೂಡ ಅಪ್ಪನಂತೆ ಅಂದರೆ ಮಕ್ಕಳ ಕೋರಿಕೆಯನ್ನು ಮನ್ನಿಸಬಲ್ಲಂತಹ ಮಕ್ಕಳ ಕೋರಿಕೆಯನ್ನು ತುಂಬ ಗೌರವದಿಂದ ಸ್ವೀಕರಿಸಬಲ್ಲಂತಹ ಒಬ್ಬ ಅಪ್ಪ ಮನೆಯಲ್ಲಿ ಹೇಗೆ ಮಕ್ಕಳಿಗೆ ಅತ್ಯಂತ ಪ್ರೀತಿಯಿಂದ ಅವರೆಲ್ಲ ಬೇಕು ಬೇಡಿಕೆಗಳನ್ನು ಈಡೇರಿಸ್ತಾನೋ ಅವರಿಗೆ ಏನೆಲ್ಲ ಒಂದು ಸಾಮಾಜಿಕ ಜವಾಬ್ದಾರಿಗಳನ್ನು ನೀಡ್ತಾನೋ ಹಾಗೆ ಅಧಿಕಾರ ಇದ್ದವರು ದೊರೆಯಾದವನು ಈ ಈ ಅಧಿಕಾರವನ್ನು ಅಧಿಕಾರವನ್ನು ಹಿಡಿದಂಥವನು ಅಷ್ಟು ಅಪ್ಪನಂಥ ಸೂಕ್ಷ್ಮವಾದಂಥ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥ ನಾಗಬೇಕು ಅನ್ನುವಂಥದ್ದು ಈ ಕವಿತೆಯ ಮುಖ್ಯ ಆಶಯ ಅಂತ ನಾನು ಅಂದ್ಕೊಳ್ತೇನೆ ಹಾಗೆಯೇ ಇಲ್ಲಿ ಇನ್ನೂ ಒಂದಿದೆ ಇದು ಒಂದು ಸಣ್ಣ ಕವಿತೆ ಇದು ಹರಡೋಣ ಅಂತ ಹಗಲಲ್ಲಿ ಅಕ್ಷರಗಳ ನಕ್ಷತ್ರ ಬಾ ಹುಡುಕೋಣ ಬಾ ಕಲಿಸಿದ ಶಿಕ್ಷಕರ ನಮಿಸೋಣ ಕಲಿತಂಥ ವಿದ್ಯೆಯನ್ನು ಬಳಸೋಣ ಹಗಲಲ್ಲಿ ಅಕ್ಷರಗಳ ನಕ್ಷತ್ರವ ಅಂದರೆ ಇಲ್ಲಿ ಶಿಕ್ಷಣ ಅಕ್ಷರಗಳ ಬಗ್ಗೆ ಅಕ್ಷರಗಳ ಮಹತ್ವವನ್ನು ಕುರಿತು ಮಾತನಾಡುವಂಥದ್ದು ಕಲಿಸಿದ ಶಿಕ್ಷರಿಗೆ ಶಿಕ್ಷಕರಿಗೆ ನಮಿಸೋಣ ನಮಗೆ ಯಾರ್ಯಾರು ಗುರುಗಳು ಅಕ್ಷರಗಳನ್ನು ಕಲಿಸಾರ ಅವರಿಗೆಲ್ಲ ನಮಿಸುವಂಥ ಕೆಲಸವನ್ನು ಮಾಡೋಣ ಕಲಿತಂಥ ವಿದ್ಯೆಯನ್ನು ನಾವು ಬಳಸೋಣ ವಿದ್ಯೆಯನ್ನು ಕಲಿತು ಒಂದು ಕಡೆ ಕೂಡೋದಲ್ಲ ಕಲಿತಂಥ ವಿದ್ಯೆಯನ್ನು ಸಮರ್ಪಕವಾಗಿ ಬಳಸುವಂಥದ್ದು ಸಮರ್ಪಕವಾಗಿ ಬಳಸುವುದರ ಜೊತೆಗೆ ಸಾಮಾಜಿಕವಾಗಿ ವ್ಯವಹರಿಸುವಂಥ ರೀತಿ ಸಮಾಜವನ್ನು ನೋಡುವಂಥ ದೃಷ್ಟಿಕೋನ ಮತ್ತು ಸಮಾಜದಲ್ಲಿ ಸತ್ಯ ಸೌಹಾರ್ದತೆಯನ್ನು ಬೆರೆಸುವಂತಹ ಸತ್ಯ ಸೌಹಾರ್ದತೆಯಿಂದ ಈ ನಾಡನ್ನು ಕಟ್ಟುವಂತಹ ಬಡವ ಬಲ್ಲಿದರಿಗೆ ನಾವು ಸಹಾಯ ಮಾಡತಕ್ಕಂತಹ ಅವರಿಗೆ ನೆರವಾಗುವಂಥ ಕೈಗಳಾಗೋಣ ಅನ್ನುವಂತಹ ಬಹಳ ಒಳ್ಳೆಯ ಆಶಯಗಳನ್ನು ಇಟ್ಟುಕೊಂಡು ಅವರು ಇಲ್ಲಿ ಹರಡೋಣ ಅನ್ನುವಂತಹ ಒಂದು ಸಣ್ಣದಾದಂತಹ ಕವಿತೆಯಲ್ಲಿ ಬಹಳ ಚೆನ್ನಾಗಿ ಮಾತನಾಡ್ತಾರೆ ಹಾಗೆಯೇ ಊರು ಅಂತ ಇಲ್ಲೂ ಕೂಡ ಒಂದು ಒಳ್ಳೆಯ ಕವಿತೆ ಅದು ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಮನುಷ್ಯ ಹೇಗೆ ಆ ಕುಟುಂಬಕ್ಕೆ ಹಾಗೆಯೇ ಅಧಿಕಾರವನ್ನು ಹಿಡಿದಂಥ ಒಬ್ಬ ಮನುಷ್ಯ ಹೇಗೆ ತನ್ನ ನಾಡಿಗೆ ಊರು ಆಗಿರಬೇಕು ಅನ್ನುವಂಥದ್ದು ಮನೆಯ ಅಭಿವೃದ್ಧಿ ಇರ್ಬೋದು ಬೆಳವಣಿಗೆ ಇರ್ಬೋದು ಹಾಗೆಯೇ ಇಲ್ಲಿ ಸಮಾಜದ ಅಭಿವೃದ್ಧಿ ಹಳ್ಳಿಯ ಅಭಿವೃದ್ಧಿ ಈ ನಾಡಿನ ಅಭಿವೃದ್ಧಿ ಬಗ್ಗೆ ಅಲ್ಲಿರ್ತಕ್ಕಂತಹ ಅಧಿಕಾರ ಹಿಡ್ ಹಿಡ್ಕೊಂಡಂಥವನು ಬಹಳ ಸೂಕ್ಷ್ಮವಾದಂತಹ ಅವಲೋಕನ ಮಾಡಬೇಕು ತುಂಬ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅನ್ನುವಂಥದ್ದು ಈ ಊರುಗೋಲು ಕವಿತೆಯಲ್ಲಿ ಭಾಳ ಚೆನ್ನಾಗಿ ಅವರು ಮಾತಾಡ್ತಾರೆ ಹಾಗೆಯೇ ಇಲ್ಲಿ ತೂತು ಅಂತ ಇದೆ ಇನ್ನೊಂದು ಚುನಾಯಿತರೆಲ್ಲ ಚುಕ್ಕಿ ಎಣಸಾಕ ಹೋದರು ಇಲ್ಲಿ ತುಂಬ ವಿಡಂಬನಾತ್ಮಕವಾಗಿ ಬರೆದಂಥದ್ದು ಚುನಾಯಿತರೆಲ್ಲ ಅಂದರೆ ನಾವು ಏನು ವೋಟ್ ಹಾಕಿ ಅವ್ರನ್ನೆಲ್ಲ ಗೆಲ್ಲಿಸಿದ್ವಿ ಅವರೆಲ್ಲ ಚುಕ್ಕಿ ಎಣಸಾಕ ಹೋದರು ಅಂತ ಅಧಿಕಾರಿಗಳೆಲ್ಲ ಆಕಾಶಕ್ಕೆ ತೂತು ಬಿದ್ದ ಅದನ್ನು ನೋಡಕ ಕಂಡು ಹೋದರು ಹೋದ್ರು ಅಂತ ಆಕಾಶಕ್ಕೆ ತೂತು ಬೀಳೋದನ್ನು ನೋಡಿ ಎಲ್ಲಿ ಬಿದ್ದಿದೆ ಅಂತೇಳಿ ಅವರು ಕಂಡು ಹಿಡಿಯಕ್ಕೆ ಹೋದ್ರು ಚುನಾಯಿತರನ್ನೆಲ್ಲ ನಾವು ಜವಾಬ್ದಾರಿ ಸ್ಥಾನದಲ್ಲಿ ನಮ್ಮನ್ನು ಆಳ್ಬೇಕಾದಂತ ಚುನಾಯಿತರನ್ನ ನಾವು ಆರಿಸಿದ್ವಿ ಅವರೆಲ್ಲ ಈಗ ಚುಕ್ಕಿ ಎಣಸಕ್ ಹೋದ್ರು ಅಂತ ಚುಕ್ಕಿ ಎಲ್ಲಿ ಎಣಸಕ್ಕೆ ಸಾಧ್ಯ ಇದೆ ಹೇಳಿ ಅಲ್ವಾ ಬಹಳ ಕಷ್ಟದ ಕೆಲಸ ಅದು ಹಾಗಾಗಿ ತುಂಬ ವಿಡಂಬನಾತ್ಮಕವಾಗಿ ಅಂದ್ರೆ ಏನು ಮಾಡಬೇಕಾಗಿತ್ತು ಆ ಕೆಲಸಗಳನ್ನು ಅವ್ರು ಮಾಡ್ತಾ ಇಲ್ಲ ಆ ಊರಿನ ಕೆಲಸ ಇರ್ಬೋದು ಆ ಊರಿನ ಆದ್ಯ ಆ ಊರಿ ಆ ಊರಿನಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಅಲ್ಲಿ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ದೃಷ್ಟಿಯನ್ನು ಇಟ್ಟುಕೊಂಡು ಲೆಕ್ಕಾಚಾರ ಮಾಡಬೇಕಾದಂಥ ಚುನಾವಣೆ ಎಲ್ಲಿ ಗೆದ್ದು ಬಂದಂಥ ಆ ಚುನಾಯಿತ ಪ್ರತಿನಿಧಿಗಳು ಆಕಾಶದಲ್ಲಿರ್ತಕ್ಕಂಥ ಚುಕ್ಕಿಗಳನ್ನು ಎಣಸಕ್ಕೆ ಹೋಗ್ಯಾರ ಅಂಥೇಳಿ ತುಂಬ ವಿಡಂಬನಾತ್ಮಕವಾಗಿ ಮಾತಾಡ್ತಾರವರು ಅಧಿಕಾರಿ ವರ್ಗ ಅದು ಬಹಳ ಚೆನ್ನಾಗಿ ಕೆಲಸ ಮಾಡಬೇಕು ಅಧಿಕಾರವನ್ನು ಹಿಡಿದಂಥ ಅಧಿಕಾರಿ ಅಧಿಕಾರಿ ವರ್ಗ ಏನಿದೆ ಅದು ಸರಿಯಾಗಿ ಕೆಲಸ ಮಾಡಿದ ಮಾಡಿದಾಗ ಮಾತ್ರ ಮುಂಜೂರಾಗ್ತಕ್ಕಂಥ ಅನೇಕ ಸೌಲಭ್ಯಗಳು ಕೂಡ ಸಿಗಲಿಕ್ಕೆ ಸಾಧ್ಯ ಐತಿ ಇಲ್ಲದಿದ್ದರೆ ಅವು ಯಾವೂ ಕೂಡ ಸರಿಯಾಗಿ ಜಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಪಾರದರ್ಶಕತೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಅನೇಕ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗು ಇನ್ನೊಂದು ಸಣ್ಣದೊಂದು ಕವಿತೆ ಇದು ನಿಲುವುಗಳ ಚೆಲ್ಲಿ ಬುದ್ಧನ ಕಾಳಜಿ ಬಸವನ ಬದುಕು ಬುದ್ಧನ ಕಾರುಣ್ಯ ಆತ ಮನುಷ್ಯ ಪ್ರೀತಿಯನ್ನು ತೋರಿದಂಥದ್ದು ಬಸವನ ಬದುಕು ಅಂತ ಬಸವನ ಬದುಕು ಎಂಥದ್ದಂದರೆ ಇಲ್ಲಿ ಮಹಾ ಮಾನವತಾವಾದಿಯಾಗಿರುವಂಥದ್ದು ಜಾತಿ ಧರ್ಮ ಎಲ್ಲಗಳನ್ನು ಮೀರಿ ನಿಲ್ಲಬಲ್ಲ ನಿಲ್ಲಬಲ್ಲಂಥ ಅನೇಕ ಆಶಯಗಳ ಆತನ ಬದುಕು ನಮಗೆಲ್ಲರಿಗೂ ಕೂಡ ಆದರ್ಶ ಆಗಬೇಕು ಅಂಥ ಬದುಕು ನಮಗೆ ಬೇಕು ಬುದ್ಧನ ಕಾರುಣ್ಯ ಬುದ್ಧನ ಪ್ರೀತಿ ಆತನ ಕಾಳಜಿ ನಮಗೆ ಬೇಕು ಅಂತ ಸಾಕ್ರಟಿಸ್ನ ಕೆಚ್ಚು ಸಾಕ್ರಟಿಸ್ ಕೆಚ್ಚು ಸೌರ್ಯಕ್ಕೆ ಹೆಸರು ಹೆಸರುವಾಸಿಯಾದಂಥದ್ದು ಸಾಕ್ರಟಿಸ್ ಆತನ ಕೆಚ್ಚು ನಮಗೆ ಬೇಕು ಪ್ಲೇಟೋನ ಆದರ್ಶಗಳು ನಮಗೆ ಬೇಕು ಅಂತ ಎಂಥ ಆದರ್ಶ ಬೇಕು ಅಂತ ಹೇಳಿದರೆ ಇಲ್ಲಿ ಪ್ಲೇಟನ ಆದರ್ಶಗಳು ಅಂಥವು ಬೇಕು ನಮಗೆ ವಿಷ್ಣುವರ್ಧನ ಶಾಕುಂತಲೆಯರ ನಮ್ರತೆ ಬೇಕು ಸೌಜನ್ಯ ಬಹಳ ಮುಖ್ಯವಾದಂಥದ್ದು ವಿನಮ್ರತೆ ಬಹಳ ಮುಖ್ಯವಾದಂಥದ್ದು ಇದು ಮನುಷ್ಯನಿಗೆ ಬಹಳ ವಿಶೇಷವಾದಂಥ ಸ್ಥಾನಮಾನವನ್ನು ನೀಡಬಲ್ಲಂಥದ್ದು ಹಾಗೆ ವಿಷ್ಣುವರ್ಧನ ಮತ್ತು ಶಾಕುಂತಲೆಯರಲ್ಲಿರ್ತಕ್ಕಂಥ ಆ ನಮ್ರತೆ ಆ ವಿನಮ್ರತೆ ಆ ಸೌಜನ್ಯತೆ ನಮಗೆಲ್ಲ ಬೇಕು ಅಂಥವುಗಳನ್ನು ನಾವು ಅಳವಡಿಸಬೇಕು ಅಂತೇಳಿ ಅವರು ವಿಶೇಷವಾಗಿ ಈ ಸಮಾಜ ಸುಧಾರಕರ ವಿಶೇಷ ಗುಣ ವಿಶೇಷತೆಗಳನ್ನು ಹೊಂದಿದಂಥ ಅನೇಕ ಇಲ್ಲಿ ಚರಿತ್ರಕಾರರನ್ನು ನೆನಪು ಮಾಡಿಕೊಂಡು ಅವರು ಮಾತನಾಡ್ತಾರೆ ಕೃಷ್ಣದೇವರಾಯನ ಸಿರಿ ಸಂಪದ ಇಲ್ಲೇ ಪಕ್ಕದಲ್ಲೇ ಇರತಕ್ಕಂಥದ್ದು ಹಂಪಿ ಕೃಷ್ಣದೇವರಾಯನ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯನ ಕಾಲದಲ್ಲಿ ಅದು ಬಹಳಷ್ಟು ಉಚ್ಚರಾಯ ಸ್ಥಿತಿಯಲ್ಲಿ ಇತ್ತು ಬೀದಿಗಳಲ್ಲಿ ಮುತ್ತು ರತ್ನ ಹವಳಗಳನ್ನು ಮಾರ್ತಿದ್ರು ಅನ್ನುವಂಥದ್ದು ಇವತ್ತು ಇತಿಹಾಸದಲ್ಲಿ ನಾವೆಲ್ಲ ಓದ್ತೀವಿ ಅಂಥದ್ದು ಇವತ್ತು ಏನೂ ಇಲ್ಲ ಆ ಮಾತು ಬೇರೆ ಬಟ್ ಚರಿತ್ರೆಯಲ್ಲಿ ಇದೆಲ್ಲವೂ ಕೂಡ ದಾಖಲಾಗಿದೆ ಅಂಥ ದಿನಗಳು ನಮಗೆ ಬೇಕು ಅಂತ ಹೇಳ್ತಾರೋ ಕೃಷ್ಣದೇವರಾಯನ ಕಾರ್ದ ವಿಜಯನಗರ ಸಾಮ್ರಾಜ್ಯ ಏನಿದೆ ಅಲ್ಲಿಯ ಸಿರಿ ಸಂಪತ್ತಿ ಏನಿದೆ ಅಲ್ಲಿಯ ಸಮೃದ್ಧಿ ಏನಿದೆ ಅಂಥ ಸಮೃದ್ಧಿಯ ಬದುಕು ನಮ್ಮದು ಆಗಬೇಕು ಕೃಷ್ಣದೇವರಾಯನ ಕಾರದಲ್ಲಿ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತೋ ಹಾಗೇ ಇಲ್ಲಿ ನಮ್ಮ ಸಮೃದ್ಧಿಯಾದಂಥ ಬದುಕು ಆಗಬೇಕು ಅನ್ನುವಂಥದ್ದು ಗಾಂಧೀಜಿಯ ಆತ್ಮವಿಮರ್ಶೆ ಬೇಕು ನಮಗೆ ಅಂಬೇಡ್ಕರ್ ಅನ್ನುವಂತಹ ಆ ಮಹಾನ್ ಮುತ್ಸದ್ದಿಯ ಸ್ವಾಭಿಮಾನದ ಬದುಕು ಬೇಕು ನಮಗೆ ಇಂಥ ಎಲ್ಲ ನಿಲುವುಗಳನ್ನು ಇಂಥ ಎಲ್ಲ ಚೆಲುವುಗಳನ್ನು ನಾವೆಲ್ಲ ರೂಢಿಸಿಕೊಳ್ಬೇಕಾಗಿದೆ ಅಂಥ ಆದರ್ಶಗಳನ್ನು ನಾವೆಲ್ಲ ಬೆಳೆಸ್ಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನು ಈ ಕವಿತೆಯಲ್ಲಿ ಭಾಳ ಚೆನ್ನಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದು ಹಾಗೆಯೇ ಇಲ್ಲಿ ಮೇಘರಾಜ ಅಂತ ಮತ್ತೆ ಮಳೆರಾಯನನ್ನು ಕುರಿತು ಅವರು ಮಾತಾಡ್ತಾರೆ ಮೋಡದ ಮರೆಯಲ್ಲಿ ಯಾಕೋ ಮಳೆರಾಯ ಹುಡುಕಾಡುತ್ತಿವೆ ಹುಲ್ಲೆಗಾಗಿ ಹುಲ್ಲೆಗಳು ಇಲ್ಲಿ ದನಗಳು ಹುಲ್ಲಿಗಾಗಿ ಮೇಯದಕ್ಕೆ ದನ ಕರ ಕುರಿಗಳೆಲ್ಲ ಇಲ್ಲಿ ಮೇದಕ್ಕಾಗಿ ಹುಲ್ಲಿಗಾಗಿ ತಕಾಡ್ತಾ ಇವೆ ಅವುಗಳಿಗೆ ಹುಲ್ಲಿಲ್ಲ ನೀನು ಮೋಡದ ಮರಿಯಲ್ಲಿ ಎಲ್ಲಿ ಕೂತಿರುವೆ ಬಾ ಹಾಲು ಕರಿಯಲು ಹಸುಲು ಹಸುಗಳು ಮುದುಡಿ ನಿಂತಿವೆ ಹಾಲು ಕರಿತಾ ಇಲ್ಲ ಹಾಲು ಕರಿಬೇಕಂತಂದರೆ ಭಾಳ ವಿಶೇಷವಾಗಿ ಆಕಳುಗಳು ಸರಿಯಾಗಿ ಮೇವನ್ನು ತಿನ್ನಬೇಕು ಹಸುರು ಹಸುರು ಹುಲ್ಲನ್ನು ತಿನ್ನಬೇಕು ಹಸಿರು ಹುಲ್ಲನ್ನು ತಿಂದರೆ ಮೇವುಗಳನ್ನು ಚೆನ್ನಾಗಿ ತಿಂದರೆ ಹಾಲು ಕರಿತವೆ ಹಾಗಾಗಿ ಅವು ಕೂಡ ಇಲ್ಲಿ ಸಪ್ಪೆ ಮುಖವನ್ನು ಮಾಡಿಕೊಂಡು ನಿಂತುಬಿಟವ ಅಂತ ಮಕರಂಧದ ಮಲ್ಲಿಗೆಗಳು ಮಲ್ಲಿಗೆ ಮಕರಂಧವನ್ನು ಸೂಸು ಇಲ್ಲಿ ನೀರು ಬೇಕು ಮಳೆ ಬೇಕು ಅನ್ನುವಂಥದ್ದು ಹೂವುಗಳು ಕೂಡ ಹರಳಿ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚು ಮಾಡಬೇಕಾದ್ರೆ ಮಳೆ ಬೇಕೇ ಬೇಕು ಅಂತ ಅದಕ್ಕೆ ಮಳೆರಾಯ ನೀನು ಬರಲೇಬೇಕು ಅಂತ ಮದುವ ತಟ್ಟಿಯಲ್ಲಿ ಮರಿಗಳನ್ನು ಮಡುಗಲು ಜೇನು ಹುಳುಗಳು ಮಾವು ಬೇವು ಮಾಡುತ್ತಲಿವೆ ಮನವಿಯನ್ನು ಇಲ್ಲಿ ಜೇನು ಹುಳುಗಳು ಹೂವಿನ ಎಲ್ಲ ಮಕರಂದವನ್ನು ಹೀರಿ ಒಂದು ಕಡೆ ಸಂಗ್ರಹ ಇಟ್ಟು ಆಮೇಲೆ ಅದನ್ನು ಜೇನನ್ನಾಗಿ ಪರಿವರ್ತನೆ ಮಾಡುವಂಥದ್ದು ಬಹಳ ಮುಖ್ಯ ಹಾಗಾಗಿ ಮಳೆ ಇಲ್ಲಿ ಚೆನ್ನಾಗಿ ಆದರೆ ಎಲ್ಲ ಪ್ರಕೃತಿಯಲ್ಲಿರ್ತಕ್ಕಂಥ ಹೂವುಗಳು ಅರಳತವೆ ಆಗ ಜೇನು ಹುಳುಗಳು ಅಲ್ಲಿರ್ತಕ್ಕಂಥ ಮಕರಂದವನ್ನು ಹೀರಿ ಜೇನುತುಪ್ಪವನ್ನು ಸಂಗ್ರಹ ಮಾಡ್ಕೊಳ್ಳೋಕೆ ಸಾಧ್ಯ ಐತಿ ಅಂತ ಹೀಗೆ ಎಲ್ಲ ಪ್ರಾಣಿ ಪಕ್ಷಿಗಳ ಕುರಿತಾಗಿ ಮನುಷ್ಯರ ಕುರಿತಾಗಿ ಇಂಥೆಲ್ಲ ಸಂಕಷ್ಟದಲ್ಲಿರ್ತಕ್ಕಂಥ ಇಡೀ ಈ ಮನುಕುಲ ಪ್ರಾಣಿ ಸಂಕುಲ ನಿನ್ನನ್ನೇ ದಾರಿ ಕಾಯ್ತಾ ಇದೆ ಮಳೆರಾಯ ಬಂದುಬಿಡು ನೀನು ಮೋಡದ ಮರಿಯಲ್ಲಿ ಯಾಕೆ ನೀನು ಮರಿಯಾಗಿರುವೆ ದಯವಿಟ್ಟು ಬಾ ದಯವಿಟ್ಟು ಬಾ ನೀನು ಭೂಮಿಗೆ ಅಂತೇಳಿ ಬಹಳ ಮಾರ್ಮಿಕವಾಗಿ ತುಂಬ ಕಾರುಣ್ಯದಿಂದ ತುಂಬ ಪ್ರೀತಿಯಿಂದ ತುಂಬ ಪ್ರಾಣಿ ಪ್ರೀತಿ ಪ್ರಾಣಿ ಸಂಕುಲದ ಇಡೀ ಪ್ರೀತಿಯನ್ನು ಅವರು ಕವಿತೆ ಯುದ್ಧಕ್ಕೂ ಕೂಡ ಇಲ್ಲಿ ಸಾರ್ತಾರೆ ಅದು ಬಹಳ ವಿಶೇಷವಾದದ್ದು ಅಂತ ನಾನು ಅಂದ್ಕೊಳ್ತೇನೆ ಹಾಗೆಯೇ ಇಲ್ಲಿ ಮೊಂಡಾಗಲಿ ಗುಂಡುಗಳು ಅಂತು ಮಂಡಾಗಲಿ ಗುಂಡುಗಳು ಅಂತ ಅಂದರೆ ಅವರು ಇಲ್ಲಿ ಶಾಂತಿಯ ಬಗ್ಗೆ ಸಾಮರಸ್ಯದ ಬಗ್ಗೆ ಸೌಹಾರ್ದತೆಯ ಬಗ್ಗೆ ಭಾವೈಕ್ಯತೆಯ ಬಗ್ಗೆ ಭಾಳ ಚೆನ್ನಾಗಿ ಭಾಳ ಸೂಕ್ಷ್ಮವಾಗಿ ಈ ಪದ್ಯದಲ್ಲಿ ಅವರು ಹೇಳ್ತಾರೆ ಮೊಂಡಾಗಲಿ ಗುಂಡುಗಳು ಅಂದರೆ ಅಸ್ತ್ರಗಳು ನಮಗೆ ಬೇಕಾಗಿಲ್ಲ ಅಂತ ಅಸ್ತ್ರಗಳು ನಮಗೆ ಬೇಕಾಗಿಲ್ಲ ಯುದ್ಧಗಳು ನಮಗೆ ಬೇಕಾಗಿಲ್ಲ ಇಲ್ಲಿ ಜಾತಿ ಸಂಘರ್ಷಗಳು ನಮಗೆ ಬೇಕಾಗಿಲ್ಲ ಅಂತ ಬಂದೂಕಿನ ಬಾಯಿಗಳಿಗೆ ಗೂಡು ಕಟ್ಟಲಿ ಮಂಡಾಗಲಿ ಗುಂಡುಗಳು ಗೂಡಿನೊಳಗೆ ಬಂದೂಕು ಬಾಯಿ ಬಂದೂಕು ಬಂದೂಕಿನಿಂದ ಗುಂಡು ಹೊರಬರಬಾರದು ಬಂದೂಕಿನಿಂದ ಗುಂಡು ಹೊರಬಂದ್ರೆ ಅಲ್ಲಿ ಮನುಷ್ಯನ ಸಾವು ಸಂಭವಿಸುತ್ತೆ ಹಾಗಾಗಿ ಅಸ್ತ್ರಗಳೆಲ್ಲವೂ ಕೂಡ ಮಂಡಾಗಿ ಬಿಡಲಿ ಹರಿತವಾದಂಥ ಕಡ್ಗ ಏನಿದೆ ಹರಿತವಾದಂಥ ಕುಡುಗೋಲು ಏನಿದೆ ಏನು ಹರಿತವಾಗಿರ್ತಕ್ಕಂಥ ಎಲ್ಲ ಅಸ್ತ್ರಗಳಿವೆ ಅವೆಲ್ಲವೂ ಕೂಡ ಮೊಂಡಾಗಬೇಕು ಹರಿಬಾರ್ದವು ಯಾರನ್ನೂ ಸಾಯಿಸಬಾರ್ದು ಅನ್ನುವಂತಹ ಬಹಳ ವಿಶೇಷವಾದಂತಹ ಆಶಯವನ್ನು ಇಟ್ಟುಕೊಂಡು ಇಡೀ ಮನುಕುಲ ಅಂಥದ್ದೊಂದು ಸೌಹಾರ್ದತೆ ಅಂಥದ್ದೊಂದು ಶಾಂತಿಯ ನೆಲೆಗಟ್ಟಿನಲ್ಲಿ ಆಗಬೇಕು ಅನ್ನುವಂಥದ್ದನ್ನು ಈ ಯುದ್ಧಕ್ಕೂ ಅವರು ಬಹಳ ಬಹಳ ತುಂಬ ಜವಾಬ್ದಾರಿಯಿಂದ ಇಂಥದ್ದೊಂದು ನಮಗೆ ಸಮಾಜ ಬೇಕು ಭಾವೈಕ್ಯತೆಯಿಂದ ಕೂಡಿದ ಇದು ಭಾರತದ ಒಂದು ವಿಶಿಷ್ಟವಾದಂಥ ಪರಂಪರೆಗೆ ಪೂರಕವಾಗಿರ್ತಕ್ಕಂಥದ್ದು ಒಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ನೋಡುವಂಥದ್ದು ಅನೇಕ ಜಾತಿಗಳಿವೆ ಅನೇಕ ಧರ್ಮಗಳಿವೆ ಭಾರತ ದೇಶದಲ್ಲಿ ಆ ಎಲ್ಲ ಜಾತಿ ಮತ ಧರ್ಮಗಳ ನಡುವೆ ನಮಗೆ ಸಂಘರ್ಷಗಳು ಬೇಕಾಗಿಲ್ಲ ಯುದ್ಧಗಳು ಬೇಕಾಗಿಲ್ಲ ನಮಗೆ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ದೋಂಬೆಗಳು ನಡಿಬಾರದು ಗಲಾಟೆಗಳು ನಡಿಬಾರದು ಅನ್ನುವಂತಹ ಈ ಕೋಮು ಸೌಹಾರ್ದತೆಗಾಗಿ ಪರಿತಪಿಸುವಂಥ ಬಹಳ ಉದಾತ್ತ ಮನಸ್ಸಿನ ಆಶಯಗಳನ್ನು ಒಳಗೊಂಡಂಥ ಕವಿತೆ ಮಂಡಾಗಲಿ ಗುಂಡುಗಳು ಅಸ್ತ್ರಗಳು ನಮಗೆ ಬೇಕಿಲ್ಲ ಅನ್ನುವಂಥದ್ದು ಬಹಳ ವಿಶೇಷವಾದ ಪದ್ಯ ಅಂತ ನನಗೆ ನಾನು ಅನ್ಕೊಳ್ತೇನೆ ಹಾಗೆಯೇ ಇನ್ನೊಂದು ಮನುಜ ಅಂತ ಹೇಳಿ ಬಹಳ ಇಲ್ಲಿ ಮನುಷ್ಯನ ಸ್ವಾರ್ಥ ಬದುಕನ್ನು ಬಹಳ ಚೆನ್ನಾಗಿ ಅವರು ಇಲ್ಲಿ ತಮ್ಮದೇ ಆದಂಥ ದಾಟಿಯಲ್ಲಿ ಅವರು ಕವಿತೆಯಲ್ಲಿ ಹಿಡಿದಿಡುವಂಥ ಪ್ರಯತ್ನ ಮಾಡ್ತಾರೆ ಅಂದರೆ ಮನುಷ್ಯನ ಸ್ವಾರ್ಥ ಬದುಕು ಹೇಗಿರ್ತದೆ ಅಂತ ಪ್ರಾಣಿಗಳು ನಾನು ಇಲ್ಲೊಂದು ವಚನ ನೆನಪಾಯಿತು ಈಗ ಕಾಗೆ ಒಂದು ಅಗುಳ ಕಂಡರೆ ಕೂಗಿ ಕರಿ ಕರೆಯದೆ ತನ್ನ ಬಳಗವನು ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲ ಎಲ್ಲವನು ಮಾನವನಾಗಿ ಜನಿಸಿದ ಬಳಿಕ ಭಕ್ತಿ ಪಕ್ಷ ಇಲ್ಲದಿದ್ದೊಡೆ ಮನುಷ್ಯನ ಬದುಕು ಕಾಗಿ ಮತ್ತು ಕೋಳಿಗಳಿಗಿಂತ ಕಡೆ ಕಾಣ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣನ ಬಸವಣ್ಣನವರ ಈ ವಚನ ನನಗೆ ಈ ಸಂದರ್ಭದಲ್ಲಿ ನೆನಪಾಯಿತು ಕಾಗೆಗಿರುವ ಕಳ್ಳು ಬಳ್ಳಿಯ ಕನಿಕರ ನಿನಗಿಲ್ಲ ಅಂತ ಸ್ವಾರ್ಥವಾದಂಥ ಬದುಕನ್ನು ಕಟ್ಟಿಕೊಂಡಂಥ ಮನುಷ್ಯನ ಕುರಿತು ಅವರು ಗುಳ್ಳೆನರಿಗೆ ಹೋಲಿಸ್ತಾರ ಆತನನ್ನು ಕುರಿತು ಮಾತನಾಡ್ತಾರ ಕಾಗೆಗೆ ನೋಡಿ ಎಷ್ಟೊಂದು ಕನಿಕರ ಇದೆ ಕಾಗೆಗೆ ಎಷ್ಟು ನೋಡಿ ತನ್ನ ಕಾಗೆ ಅಗಳು ಕ ಅಗಳು ಕಂಡ್ರೆ ಸಾಕು ಕಾಗಿ ಅದು ಕೂಗಿ ಎಲ್ಲ ಬೆಳಗವನ್ನು ಕರಿತೈತಿ ಎಲ್ಲ ಹಂಚಿ ತಿನ್ನುವಂತಹ ಸಂಸ್ಕೃತಿಗೆ ತನ್ನನ್ನು ತಾನು ಒಗ್ಗಿಕೊಳ್ಳತೈತಿ ಇದು ಮನುಷ್ಯನಿಗೆ ಒಂದು ಆದರ್ಶ ಪ್ರಾಯವಾಗಬೇಕು ಅನ್ನುವಂಥದ್ದು ಕೋಳಿ ನೋಡಿ ಅದು ಆಹಾರ ಸಿಕ್ಕ ತಕ್ಷಣವೇ ತಾನು ತಾ ತಾನೊಂದೇ ತಿನ್ನೋದಿಲ್ಲ ಅದು ಕೂಗಿ ಕರಿತೈತಿ ಅದು ಕೂಗಿ ಕೂಗ್ತೈತಿ ಕೂಗಿ ಕರೆದಾಗಲೆಲ್ಲ ಉಳಿದ ಕೋಳಿಗಳೆಲ್ಲ ಎಚ್ಚರಿಕೊಳ್ತಾವೆ ಯಾಕೆ ಕೂಗ್ತತಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅಲ್ಲಿ ಆಹಾರ ಪದಾರ್ಥ ಕಾಳುಗಳಿರ್ತೈತಿ ಆ ಕಾಳುಗಳನ್ನು ತಿನ್ಲಿ ಅನ್ನೋ ಕಾರಣಕ್ಕಾಗಿ ಅದು ಕೂಗ್ತತಿ ಕೂಗಿ ಕರೆದು ಎಲ್ಲ ಆ ಬಳಗವನ್ನು ಕರೆದು ತನ್ನೊಟ್ಟಿಗೆ ತಿನ್ನುವಂಥ ಪ್ರಯತ್ನ ಮಾಡ್ತೈತಿ ಅಂದರೆ ಹಂಚಿ ತಿನ್ನುವಂತಹ ಗುಣ ನಮಗೆ ಬೇಕು ಅಂತ ಕಾಗಿಗೆ ಹಂಚಿ ತಿನ್ ತಿನ್ನುವಂಥ ಗುಣ ಇದೆ ಅಲ್ಲಿ ಕೋಳಿಗೆ ಹಂಚಿ ತಿನ್ನುವಂಥ ಗುಣ ಇದೆ ಆದರೆ ಮನುಷ್ಯನಿಗೆ ಹಂಚಿ ತಿನ್ನದೇ ಇರತಕ್ಕಂಥ ಗುಣ ಇದೆಯಲ್ಲ ಈ ಸ್ವಾರ್ಥ ಬದುಕಿದೆಯಲ್ಲ ಮನುಷ್ಯ ಇಂದ ಸ್ವಾರ್ಥ ಬದುಕನ್ನು ಮೀರಿ ನಿಲ್ಲಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಆಶಯ ಅನ್ನುವಂಥದ್ದನ್ನು ಈ ಕವಿತೆಯಲ್ಲಿ ಬಹಳ ಚೆನ್ನಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದು ಹಾಗೆಯೇ ಇಲ್ಲಿ ಮತದಾರರ ಪ್ರಾಮಾಣಿಕತೆಯನ್ನು ಕುರಿತು ಅವರು ಬರೀತಾರೆ ಮತದಾರ ಇವತ್ತು ಎಷ್ಟು ಭ್ರಷ್ಟನಾಗಿನ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಹಣಕ್ಕಾಗಿ ಹೆಂಡಕ್ಕಾಗಿ ಜಾತಿಯ ಅನೇಕ ವಿಷಯಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ಎನ್ಕಾಶ್ ಮಾಡಿಕೊಂಡು ಪವಿತ್ರವಾದಂತಹ ಆ ಮತವನ್ನು ನಾವು ಮಾರಿಕೊಳ್ತಾ ಇದ್ದೇವೆ ಅನ್ನುವಂಥದ್ದನ್ನು ಬೆರಳಲ್ಲೇ ಭಾಷೆ ಅಂತ ಅಂದರೆ ಇಡೀ ದೇಶಕ್ಕೆ ಭವಿಷ್ಯ ಭವಿಷ್ಯ ಇಡೀ ದೇಶಕ್ಕೆ ಭವಿಷ್ಯವೇ ಚುನಾವಣೆಗಳು ಹೌದು ಒಂದು ಒಂದು ದೇಶದ ಭವಿಷ್ಯ ಯಾರು ಅಧಿಕಾರವನ್ನು ಹಿಡಿತಾರೆ ಅವರು ಅವ್ರ ಕೈಯಲ್ಲೇ ಇರೋದು ಹಾಗಾಗಿ ನೀವು ಯಾವ್ಯಾವುದೋ ಕಾರಣಕ್ಕಾಗಿ ಆಮಿಷಕ್ಕೆ ಒಳಗಾಗಿ ನೀವು ಮತವನ್ನು ಅಂದರೆ ಗುಂಡಿಯನ್ನು ಒತ್ತಿ ಬಿಡ್ತೀರಿ ನಿಮ್ಮ ಬೆರಳ ತುದಿಯಲ್ಲಿಯೇ ನಿಮ್ಮ ದೇಶದ ಭವಿಷ್ಯ ಇದೆ ಅಂತ ಈಗ ಎಲೆಕ್ಟ್ರಾನಿಕ್ ಮತಯಂತ್ರಗಳು ಬಂದಿವೆ ಒಂದು ಗುಂಡಿಯನ್ನು ಒತ್ತಿದರೆ ಸಾಕು ನಿಮ್ಮ ಮತ ಇಂಥವರಿಗೆ ಅಂತೇಳಿ ಅಲ್ಲಿ ದಾಖಲಾಗುತ್ತೆ ಹಾಗಾಗಿ ಭಾರತದ ಭವಿಷ್ಯಕ್ಕೆ ಭಾಷೆ ಬರೆದ ಒಂದೇ ಒಂದು ನೀವು ಬೆರಳಲ್ಲಿ ಬರೀಲಿಕ್ಕೆ ಸಾಧ್ಯ ಐತಿ ಅಂತ ಅಂದರೆ ತುಂಬ ಪ್ರಾಮಾಣಿಕವಾಗಿ ನೀವು ವೋಟ್ಗಳನ್ನು ಮಾಡಬೇಕು ಯಾರು ಮತದಾರರ ನಿಲುವುಗಳನ್ನು ಧೋರಣೆಗಳನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಗೌರವಿಸ್ತಾರೋ ಜಾತಿ ಧರ್ಮ ಮತ ಮೀರಿ ನಿಂತುಕೊಂಡು ಯಾರು ಈ ಜಗತ್ತಿನೊಂದಿಗೆ ಬೆವರಿಸ್ತಾರೋ ಸಮಾಜದೊಂದಿಗೆ ಬೆವರಿಸ್ತಾರೋ ಅಂಥವರನ್ನು ಅವರ ಆದರ್ಶಗಳನ್ನು ಅವರ ಮೌಲ್ಯಗಳನ್ನು ಅವರ ಜೀವನ ಚರಿತ್ರೆಯನ್ನು ನೀವೆಲ್ಲ ಸರಿಯಾಗಿ ಮೌಲ್ಯಮಾಪನ ಮಾಡಿ ಮತವನ್ನು ಮಾಡಬೇಕು ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಅವರು ಬರೀತಾರೆ ಅದು ಕೂಡ ಬಹಳ ಮುಖ್ಯವಾದಂಥದ್ದು ಅಂತ ನಾನು ಅಂದ್ಕೊಳ್ತೇನೆ ಹಾಗೆಯೇ ಕುರ್ಚಿ ಬಗ್ಗೆ ಅವರು ಮಾತಾಡ್ತಾರೆ ಕೂಡುವವರಿಲ್ಲದೆ ಮೇಲ್ಮನೆ ಕೆಳಮನೆ ಕುರ್ಚಿಗಳೆಲ್ಲ ಲವೋ ಲಭೋ ಅಂದರೆ ಎಲ್ಲ ಕುರ್ಚಿಗಳಿವೆ ಅಲ್ಲಿ ಕೂಡೋದಕ್ಕೆ ಎಲ್ಲರೂ ಇದ್ದಾರೆ ಆದರೆ ವ್ಯಂಗ್ಯವಾಗಿ ಅವರು ಮಾತಾಡ್ತಾರೆ ಕೂಡುವವರಿಲ್ಲದೆ ಮೇಲ್ಮನೆ ಅಂದರೆ ಪವಿತ್ರವಾದಂಥ ಸ್ಥಳಗಳು ಆ ಕುರ್ಚಿಗಳಿವೆಯಲ್ಲ ಅವೆಲ್ಲ ಲಭೋ ಲಭ ಅಂತ ಇದ್ದಾವೆ ಅಂದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಎಷ್ಟು ಮಟ್ಟಿಗೆ ಅವರು ಗೌರವಿಸುವಂಥ ವ್ಯಕ್ತಿಗಳಲ್ಲಿ ಆಯ್ಕೆಯಾಗಿ ಹೋಗ್ತಾರ ಅಂತ ಅನ್ನುವಂಥದ್ದನ್ನು ಆ ಪ್ರಶ್ನೆಗಳನ್ನು ಆ ನಿಲುವುಗಳನ್ನು ಅವರು ಓದುಗರ ಮುಂದೆ ಇಡ್ತಾರೆ ಹಾಗಾಗಿ ಅಲ್ಲಿ ಏನು ಮೇಲ್ಮನೆ ಇದೆ ಕೆಳಮನೆ ಇದೆ ಆ ಎಲ್ಲ ಕೆಳಮನೆ ಮೇಲ್ಮನೆಗಳು ಕೂಡ ಅನರ್ಹತೆ ಅವರು ಯಾರಿಗೂ ಸರಿಯಾದಂಥ ಆಳದಕ್ಕೆ ಒಂದು ವಿಶೇಷವಾದಂತಹ ಅರ್ಹತೆ ಇಲ್ಲದೆ ಇರತಕ್ಕಂಥವ್ರನ್ನ ಗುಣ ಇಲ್ಲದೆ ಇರತಕ್ಕಂಥವ್ರನ್ನ ನಾವು ಎಲ್ಲ ಕಳಿಸಿಕೊಡ್ತೀವಿ ಅನ್ನುವಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ವ್ಯಂಗ್ಯವಾಗಿ ಅವರು ಮಾತಾಡ್ತಾರೆ ಈ ಸಣ್ಣದ ಒಂದು ಚುಟುಕಿನ ಮುಖಾಂತರ ಮತ್ತು ಅವರು ಬಾಳೋಣ ಅಂತ ಒಂದು ಸಣ್ಣ ಚುಟುಕಿದೆ ಇಲ್ಲಿ ಅದನ್ನು ನಾನು ಕೋಟ್ ಮಾಡ್ತೇನೆ ಇಲ್ಲಿ ಬೇಂದ್ರೆ ಅಜ್ಜವರು ಇದನ್ನು ಓದಿದರೆ ನನಗೆ ಬೇಂದ್ರೆ ಅಜ್ಜನ ಸಾಲುಗಳು ನೆನಪಾಗ್ತವೆ ಅವರು ಭಾಳ ಚೆನ್ನಾಗಿ ಬದುಕಿನ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು ನಾನು ಬಡವಿ ನಾನು ನಾನು ಬಡವನೇ ಆತ ಬಡವ ಒಲವೇ ನಮ್ಮ ಬದುಕು ಅಂತ ನಾನು ಬಡವ ಆತನೂ ಬಡವ ಆದರೆ ಒಲವೆ ಒಲವು ಅನ್ನೋದೇನಿದೆ ಪ್ರೀತಿ ಅನ್ನೋದೇನಿದೆ ಸಾಮರಸ್ಯ ಅನ್ನೋದೇನಿದೆ ಅದು ನಮ್ಮ ಬದುಕು ಆಗಬೇಕು ಅಂಥೇಳಿ ಹಾಗಾಗಿ ಅಂಥ ಪ್ರೀತಿ ಸಾಮರಸ್ಯದ ಬದುಕು ನಮ್ಮನ್ನು ಬಹಳ ಒಂದು ಸುಂದರವಾದಂಥ ಸಮಾಜ ನಿರ್ಮಾಣದಕ್ಕೆ ನಿರ್ಮಾಣವಾಗೋದಕ್ಕೆ ಒಂದು ಒಳ್ಳೆಯ ಕೌಟುಂಬಿಕ ಸಂಬಂಧಗಳನ್ನು ಬೆಳೆಸೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಅವರು ತಮ್ಮದೇ ಆದಂಥ ಒಂದು ಧಾಟಿಯಲ್ಲಿ ಈ ಕವಿತೆಯಲ್ಲಿ ಅವರು ದಾಖಲ್ ದಾಖಲಿಸ್ತಾರೆ ಇಲ್ಲಿ ನಾನು ಹೇಳಿದಂತೆ ಮೊದಲೇ ಹೇಳಿದಂತೆ ಈ ಕವನ ಸಂಕಲನ ಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ಚುಟುಕುಗಳನ್ನು ಒಳಗೊಂಡಿದೆ ಆಮೇಲೆ ಸುಮಾರು ಒಂದು ಐವತ್ತಕ್ಕೂ ಸಣ್ಣ ಸಣ್ಣ ಪದ್ಯಗಳನ್ನು ಹೊಂದಿದೆ ಹಾಗಾಗಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಲೇಖಕರು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗೆ ಈ ಪುಸ್ತಕವನ್ನು ಇಲ್ಲಿಯವರೆಗೆ ಬೇರೆ ಬೇರೆ ರೀತಿಯಾದಂಥ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ವ್ಯಕ್ತಪಡಿಸಿದಂಥ ಚುಟುಕುಗಳೊಂದಿಗೆ ಅವಲೋಕನ ಮಾಡ್ತಾ ತಮಗೆಲ್ಲರಿಗೂ ಕೂಡ ಈ ಪುಸ್ತಕದ ಅನೇಕ ವಿಷಯಗಳನ್ನು ಅನೇಕ ಆಶಯಗಳನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದೆ ಪುಸ್ತಕ ಅವಲೋಕನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ಮುಂದಿನ ಸಂಚಿಕೆಯಲ್ಲಿ ಹೊಸ ಪುಸ್ತಕದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರಿಗೆ ವಿರಾಮ ನಮಸ್ಕಾರ